ಮೇಲೆಯೂ ಬರತನ ಮಾಡಲಿ ಎಂಬುದಾಗಿ ಹೇಳಿದ್ರು. ಅರ್ಥ ಮಾಡಿಕೊಳ್ಳಿ, ದೇವರು ಯಾಕೆ ಜನರೆಲ್ಲರಿಗೂ ಮಹಾ ಸಂತೋಷವನ್ನ ಉಂಟು ಮಾಡುವಂತ ಶುಭ ಸಮಾಚಾರ ಅಂದ್ರೆ ಏನು ಭದ್ರ? ಬೇರೆ ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿ ಮನುಷ್ಯನನ್ನ ಈ ಭೂಮಿಯ ಮೇಲೆ ದೊರೆತನ ಮಾಡಬೇಕಂತೇಳಿ ಸೃಷ್ಟಿ ಮಾಡಿದ್ರು. ಮನುಷ್ಯನನ್ನ ದೇವರು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು, ಆತನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿ ದೇವರ ಸ್ವಭಾವವನ್ನ ಮನುಷ್ಯನಲ್ಲಿ ಇಟ್ಟಿದ್ರು. ಮನುಷ್ಯ ಹುಟ್ಟುವಾಗ ಪಾಪದಲ್ಲಿ ಹುಟ್ಟಿಲ್ಲ ರೀ, ಮನುಷ್ಯ ಹುಟ್ಟುವಾಗ ದೇವರ ಸ್ವಭಾವದಲ್ಲೇ ಸೃಷ್ಟಿಯಾದ, ದೇವರು ಹೇಳುವಂತ ಎಲ್ಲಾ ಆಶೀರ್ವಾದಕ್ಕೆ ಪಾತ್ರನಾಗಿದ್ದ. ದೇವರು ಏನನ್ನ ನೆನೆಸುತ್ತಾರೋ ಅದು ಮನುಷ್ಯನಲ್ಲಿ ದೇವರಿಗೆ ಕಂಡು ಬರುತ್ತಾ ಇತ್ತು. ಒಂದಾನೊಂದು ದಿನ ದೇವರು ಮನುಷ್ಯನನ್ನ ದೊರೆತನ ಮಾಡುವುದಕ್ಕಾಗಿ ಸೃಷ್ಟಿ ಮಾಡಿರುವಂತಹ ಸಂದರ್ಭದಲ್ಲಿ ಮನುಷ್ಯ ದೇವರು ಕೊಟ್ಟಿರುವಂತಹ ಅಧಿಕಾರವನ್ನ ಕಳ್ಕೊಂಡ. ಹೇಗೆ ಅದನ್ನು ಕಳ್ಕೊಂಡ ಅಂತ ನೀವು ನೋಡುವಾಗ, ದೇವರು ಒಂದು ಅದ್ಭುತವಾಗಿರುವಂತಹ ಒಂದು ತೋಟವನ್ನ ಸೃಷ್ಟಿ ಮಾಡಿ ಆ ತೋಟದಲ್ಲಿ ಎಲ್ಲಾ ಮರದ ಹಣ್ಣುಗಳನ್ನ ತಿನ್ನಿರಿ, ಒಂದು ಮರದ ಹಣ್ಣುಗಳನ್ನು ಮಾತ್ರ ತಿನ್ನಬೇಡ ಎಂಬುದಾಗಿ ಹೇಳಿ ಅವರಿಗೆ ದೇವರು ಆ ಒಂದು ಅಧಿಕಾರವನ್ನ ಕೊಟ್ರು. ಆದ್ರೆ ಏನಾಯ್ತು ಗೊತ್ತ? ಯಾವ ಮರದ ಹಣ್ಣನ್ನ ತಿನ್ನಬಾರದಂತ ಹೇಳಿದ್ರು, ಅದೇ ಮರದ ಹಣ್ಣನ್ನ ದುಷ್ಟ ಆತ್ಮನ ಮಾತನ್ನ ಕೇಳಿ ಮನುಷ್ಯ ಮರಣವನ್ನ ಉಂಟು ಮಾಡುವಂತ ಹಣ್ಣನ್ನ ತಿಂದು ಬಿಟ್ಟ. ದೇವರು ಹೇಳಿದರು ಎಲ್ಲವನ್ನ ತಿನ್ನಿರಿ, ಒಂದನ್ನು ಮಾತ್ರ ತಿನ್ನಬೇಡ್ರಿ ಅಂತ ಹೇಳಿದ್ರು. ಆದ್ರೆ ಮನುಷ್ಯ ಏನ್ ಮಾಡಿದ ಗೊತ್ತ? ಯಾವುದನ್ನ ತಿನ್ನಬಾರದಂತ ಹೇಳಿದ್ರು ಅದನ್ನು ತಿಂದು ತನ್ನೊಳಗೆ ಪಾಪವನ್ನ ಸೇರಿಸಿಕೊಂಡ, ದೇವರ ಮಹಿಮೆಯನ್ನ ಕಳ್ಕೊಂಡ. ಯಾರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ರು ಗೊತ್ತ? ಮನುಷ್ಯನನ್ನ ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ರು. ದೇವರ ಸ್ವಭಾವ ಆತನಲ್ಲಿ ಇತ್ತು, ದೇವರಲ್ಲಿ ಇರುವಂತಹ ಒಳ್ಳೆ ಗುಣಲಕ್ಷಣಗಳು ಇತ್ತು, ದೇವರಲ್ಲಿ ಇರುವಂತಹ ಪರಿಶುದ್ಧತೆ ಆತನಲ್ಲಿ ಇತ್ತು, ದೇವರಲ್ಲಿ ಇರುವಂತಹ ನೀತಿ ಆತನಲ್ಲಿ ಇತ್ತು. ಆದರೆ ಮನುಷ್ಯ ದುಷ್ಟ ಆತ್ಮನ ಮಾತನ್ನ ಕೇಳಿ ಅದನ್ನ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳ್ಕೊಂಡ. ಹಾಗಾಗಿ ದೇವರು ಏನು ಮಾಡಿದ್ರು ಗೊತ್ತ? ಮನುಷ್ಯ ಹೆಚ್ಚುತ್ತಾ ಬರ್ತಾ ಇದ್ದ, ಭೂಮಿ ಮೇಲೆ ಕೋಟಿ ಕೋಟಿ ಕಟ್ಟಲೆ ಜನರು ಹೆಚ್ಚುತ್ತಾ ಬರ್ತಾ ಇದ್ರು. ಯಾವ ಮನುಷ್ಯ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳ್ಕೊಂಡನು, ಮನುಷ್ಯರೆಲ್ಲ ಪಾಪದಲ್ಲೇ ಹುಟ್ಟು ಬಿಟ್ರು. ಆಮೇಲೆ ದೇವರು 2000 ವರ್ಷಗಳು ತುಂಬಿ ಹೋದ ಮೇಲೆ ಮನುಷ್ಯರನ್ನ ದೃಷ್ಟಿಸಿ ನೋಡ್ತಾ ಇದ್ದಾರೆ ಆಕಾಶದಿಂದ, ಮನುಷ್ಯ ಪಾಪದಲ್ಲಿ ಅಸಹ್ಯಕರವಾಗಿರುವಂತಹ ಕಾರ್ಯದಲ್ಲಿ ಮುಳುಗಿದ್ದಾನೆ, ಮನುಷ್ಯರೆಲ್ಲರೂ ನಾಶ ಮಾಡಿಬಿಡೋಣ ಅಂತೇಳಿ ದೇವರು ಮನವೇದನೆಯಿಂದ ಜಲಪ್ರಳಯವನ್ನ ತರಬೇಕಂತೇಳಿ ತೀರ್ಮಾನ ಮಾಡಿದರು. ಒಂದು ದಿನ ದೇವರು ಭೂಮಿಯ ಮೇಲೆ ಮನುಷ್ಯರೆಲ್ಲ ಪಾಪ ಮಾಡ್ತಾ ಇದ್ದಾರೆ, ಮನುಷ್ಯ ನನಗೆ ಬೇಡ ಅಂತೇಳಿ ನಾಶ ಮಾಡಿಬಿಡೋಣ ಅಂತೇಳಿ ದೇವರು ತೀರ್ಮಾನ ಮಾಡಿದ್ರು. ಏನಾಯ್ತು ಗೊತ್ತ? ಅಲ್ಲಿ ಒಂದು ಕುಟುಂಬವನ್ನ ದೇವರು ಕಣ್ಣಾರೆ ಕಂಡರು. ಆ ಕುಟುಂಬದ ಹೆಸರು ನೋಹ ಎಂಬುದಾಗಿ. ಆ ನೋಹನನ್ನ ದೇವರು ಕಂಡು ಒಪ್ಪ ನೀತಿವಂತನು ಇದ್ದಾನಲ್ಲ, ಹಾಗಾಗಿ ಜನರೆಲ್ಲರನ್ನು ಸಾಯಿಸೋದು ಬೇಡ, ಒಂದು ತೀರ್ಮಾನ ಮಾಡೋಣ, ಈ ಯೇಸುವಿನ ಬಗ್ಗೆ ಅಥವಾ ದೇವರು ಮಾಡಿದಂತ ಅದ್ಭುತವನ್ನ ಬಗ್ಗೆ ಈ ಭೂಮಿಯ ಮೇಲೆ ಪಾಪದ ಅರಿವನ್ನ ಹುಟ್ಟಿಸುವಂತ ಮಾತುಗಳನ್ನ ನೀವು ತಿಳಿಸುವಂತ ನೋಹನಿಗೆ ಹೇಳಿದ್ರು. ಒಂದು ದೊಡ್ಡ ಹಡಗನ್ನ ಕಟ್ಟಲಿಕ್ಕೆ ಹೇಳಿದ್ರು. ಆ ಹಡಗಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯಾರು ಮಾತು ಕೇಳಿ ಮುಂದಿನ ದಿನಗಳಲ್ಲಿ ಜಲಪ್ರಳಯ ಬರ್ತದೆ, ಭೂಮಿ ನಾಶ ಆಗ್ತದೆ, ಮನುಷ್ಯ ಪಾಪದೊಳಗೆ ಹೋಗ್ಬಿಟ್ಟಿದ್ದಾನೆ, ಹಾಗಾಗಿ ದೇವರು ಭೂಮಿಯನ್ನ ನಾಶ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ, ನೀವೆಲ್ಲರೂ ಬಂದು ಹಡಗಲ್ಲಿ ಸೇರ್ಕೊಳ್ರಿ ಅಂತೇಳಿ ದೇವರು ತೀರ್ಮಾನಿಸಿದರು. ಅವಾಗ ನೋಹನು ಜನರೆಲ್ಲರಿಗೂ 120 ವರ್ಷ ಸುವಾರ್ತೆಯನ್ನು ಸಾರಿದನು. ಇವತ್ತು ಭೂಮಿಯ ಮೇಲೆ ಒಂದು ದಿನ ಜಲಪ್ರಳಯ ಬರುತ್ತದೆ, ದಯಮಾಡಿ ಎಲ್ಲ ಹಡಗಲ್ಲಿ ಬಂದು ಸೇರ್ಕೊಳ್ರಿ ಅಂತ ಹೇಳುವಾಗ ಜನರೆಲ್ಲ ನಗಾಡ್ತಾ ಇದ್ರು, ಅವನನ್ನ ಅಸಹ್ಯವಾಗಿ ಮಾತನಾಡ್ತಾ ಇದ್ರು. ಆದ್ರೆ ಜನರು ಯಾರು ಮಾತು ಕೇಳಲಿಲ್ಲ, ಪ್ರಾಣಿ ಪಕ್ಷಿಗಳು, ಆ ಕುಟುಂಬ ಮಾತ್ರ ಉಳ್ಕೊಳ್ತು. ಆ ಕುಟುಂಬ ಜಲಪ್ರಳಯದಿಂದ ತಪ್ಪಿಸಿಕೊಳ್ತು, ಹಡಗೊಳಗೆ ಓರಿ ಸೇರಿಕೊಂಡ್ರು. ಹಡಗು ಮಳೆಯು ಹೆಚ್ಚಾಗಿ ಸುರಿತಾ ಇರುವಾಗ ಭೂಮಿ ಮೇಲೆ ಮಳೆ ಸುರಿದು ಇಡೀ ಭೂಮಿ ನಾಶವಾಗೋಯ್ತು, ಮನುಷ್ಯರೆಲ್ಲ ಸತ್ತೋದ್ರು, ಯಾರು ಕೂಡ ಹಡಗಲ್ಲಿ ಬಂದು ಹತ್ತಿಲ್ಲ ರೀ. ಅವಾಗ ಏನಾಯ್ತು ಗೊತ್ತ? ಆ ಮನುಷ್ಯರನ್ನ ದೇವರು, ಒಂದು ಕುಟುಂಬವನ್ನ ದೇವರು ಸುರಕ್ಷಿತವಾಗಿ ಕಾಪಾಡಿದ್ರು. ಆಮೇಲೆ ಜನರೆಲ್ಲ ಸತ್ತೋದ್ರು, ದೇವರು ಮತ್ತೆ ಆ ಒಂದು ಕುಟುಂಬದ ಮೂಲಕವಾಗಿ ಮತ್ತೆ ದೇವರು ಏನ್ ಮಾಡಿದ್ರು ಗೊತ್ತ? ಗಂಡ ಹೆಂಡತಿ 3 ಜನ ಮತ್ತೆ ನೋವ ಮತ್ತೆ ಅವರ ಹೆಂಡತಿ, ಈ ರೀತಿಯಾಗಿ 8 ಜನ ಏನ್ ಮಾಡಿದ್ರಂದ್ರೆ ಆ ನಾವೆ ಒಳಗೆ ಅವರು ಕಾಪಾಡಲ್ಪಟ್ರು. ಮತ್ತೆ ದೇವರು ಏನ್ ಮಾಡಿದ್ರು ಗೊತ್ತ? ಅವರ ಮೂಲಕವಾಗಿ ಸಂತತಿಯನ್ನ ಮತ್ತೆ ಹೆಚ್ಚುತ್ತಾ ಬರುವ ಹಾಗೆ ದೇವರು ಕರುಣೆ ತೋರಿಸಿದ್ರು. ಆ ಕರುಣೆಯನ್ನ ತೋರಿಸಿದ ಮೇಲೆ ಮತ್ತೆ ಮನುಷ್ಯ ಏನ್ ಮಾಡ್ದ ಅಂದ್ರೆ ದೇವರಿಗೆ ವಿರುದ್ಧವಾಗಿರುವಂತ ಪಾಪವನ್ನ ಮಾಡಿ ಮತ್ತೆ 2000 ವರ್ಷ ಕಳೆದು ಹೋಯ್ತು. ಜನರೆಲ್ಲ ಮತ್ತೆ ಪಾಪದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಅವಾಗ ಏನಾಯ್ತು ಗೊತ್ತ? ದೇವರು ಒಂದು ದಿನ ದೃಷ್ಟಿಸಿ ಭೂಮಿಯನ್ನ ನೋಡ್ತಾ ಇದ್ದಾರೆ.
ಮತ್ತೆ ನೋಡುವಾಗ ಅದೇ ಪಾಪದಲ್ಲಿ ಮತ್ತೆ ಮನುಷ್ಯ ಬದುಕ್ತಾ ಇದ್ದಾನೆ. ಏನ್ ಮಾಡಿದ್ರು ಈ ಸರಿ ನಾವು ಜನರನ್ನ ಸಾಯಿಸೋದಿಲ್ಲ, ಜನರನ್ನ ನಾಶ ಮಾಡೋದಿಲ್ಲ, ನಾವು ಒಂದು ಕೆಲಸ ಮಾಡೋಣ, ನಾವು ಈ ಭೂಮಿಯಲ್ಲಿ ಮನುಷ್ಯ ಅವತಾರವನ್ನು ತೆಗೆದು ಹೋಗೋಣ ಅಂತ ಹೇಳಿದ್ರು. ಏನಕ್ಕಾಗಿ ಮನುಷ್ಯ ಅವತಾರ ದೇವರು ತೆಗೆದ್ರು ಅಂದ್ರೆ, ಪ್ರಿಯರೇ ನೀವು ಎಲ್ಲಾ ಗ್ರಂಥಗಳಲ್ಲಿ ನೋಡ್ರಿ, ಎಲ್ಲ ಧರ್ಮದ ಗ್ರಂಥಗಳಲ್ಲಿ ನೀವು ನೋಡ್ರಿ, ಒಂದು ಪ್ರಾಯಶ್ಚಿತ್ತ ಯಜ್ಞ ಇಲ್ಲದೆ ಒಬ್ಬ ಮನುಷ್ಯನ ಪಾಪ ಸಂಪೂರ್ಣವಾಗಿ ತೊಳೆಯಲ್ಪಡೋದಿಲ್ಲ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಎಲ್ಲಾ ಗ್ರಂಥಗಳು ಅದೇ ಬರೆಯಲ್ಪಟ್ಟಿದೆ. ಹಾಗಾಗಿ ಒಬ್ಬ ಮನುಷ್ಯನ ಪಾಪವು ತೊಳೆಯಲ್ಪಡಬೇಕಂದ್ರೆ, ಈ ಲೋಕದಲ್ಲಿ ಇರುವ ಎಲ್ಲರ ಪಾಪಗಳನ್ನು ತೊಳೆಯಲ್ಪಡಬೇಕಾದ್ರೆ ಒಬ್ಬ ನೀತಿವಂತನು ಬೇಕು ಅಂತೇಳಿ ಮನುಷ್ಯರಲ್ಲಿ ಮತ್ತೆ ದೇವರು ಹುಡುಕ್ತಾ ಇದ್ದಾರೆ, ಒಬ್ಬರು ಸಿಕ್ಕುತ್ತಾ ಇಲ್ಲ. ಅವಾಗ ದೇವರು ಮನುಷ್ಯರನ್ನ ಸಾಯಿಸಬಾರದು, ಮನುಷ್ಯರನ್ನ ನಾಶ ಮಾಡಬಾರದು, ಮತ್ತೆ ಮನುಷ್ಯ ಬದುಕಬೇಕಂತೇಳಿ ಒಂದು ತೀರ್ಮಾನ ಮಾಡಿದ್ರು ಕಣ್ರಿ. ಪರಲೋಕದಲ್ಲಿ ಸ್ವರ್ಗದಲ್ಲಿ ಏನ್ ತೀರ್ಮಾನ ಮಾಡಿದ್ರು ಗೊತ್ತ, ಯಾವ ಮನುಷ್ಯ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳ್ಕೊಂಡಿದ್ದನೋ ಅವನಿಗೆ ಮತ್ತೆ ಮರುಜೀವ ಕೊಡುವುದಕ್ಕಾಗಿ, ಮತ್ತೆ ಆತನ ಪಾಪಗಳನ್ನ ತೊಳೆಯುವುದಕ್ಕಾಗಿ ಈ ಭೂಮಿಯಲ್ಲಿ ಒಂದು ಶುಭ ಸಮಾಚಾರವನ್ನ ಒಬ್ಬ ರಕ್ಷಕನನ್ನ ದೇವರು ಹುಟ್ಟಿಸಬೇಕಂತೇಳಿ ದೇವರು ಮನುಷ್ಯ ಅವತಾರವನ್ನ ತೆಗೆದು ಈ ಲೋಕದಲ್ಲಿ ಬಂದು ರಕ್ಷಕನಾಗಿ ಹುಟ್ಟಿ ಮನುಷ್ಯರೆಲ್ಲರ ಪಾಪಗಳನ್ನ ತೊಳೆಯುವಂತ ಒಂದು ಶುಭ ಸಮಾಚಾರ. ಅದಕ್ಕೆ ಯೇಸು ಸ್ವಾಮಿ ಹುಟ್ಟುವಾಗ ಪರಲೋಕದಿಂದ ಒಂದು ಶಬ್ದ ಬರ್ತಾ ಇದೆ, ಆ ದೂತನು ಅವರಿಗೆ ಎದರಬೇಡರಿ ಕೇಳಿರಿ, ಜನರೆಲ್ಲರಿಗೂ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ ಹೇಳಿದ್ರು. ಏನು ಸಂತೋಷ ಗೊತ್ತ, ಯಾವ ಮನುಷ್ಯ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳ್ಕೊಂಡಿದನೋ, ಯಾರು ಯೇಸುವಿನ ನಾಮದಲ್ಲಿ ನಾವು ಬದಲಾಗುತ್ತೇವೆ, ನಾವು ರಕ್ಷಣೆ ಹೊಂದುತ್ತೇವೆ ಎಂಬುದಾಗಿ ಹೇಳುತ್ತಾರೋ ಅವರೆಲ್ಲರಿಗೂ ಕೂಡ ಪಾಪ ಕ್ಷಮಾಪಣೆ. ಜಗತ್ತಲ್ಲಿರುವಂತ ಎಲ್ಲಾ ಜನರಿಗೆ, ಪ್ರಿಯರೇ ಎಲ್ಲಾ ಜನರಿಗೆ ಅಂತ ಹೇಳಲ್ಪಡ್ತದೆ, ಜನರಿಗೆಲ್ಲ ಅಂತ ಹೇಳಲ್ಪಡ್ತದೆ. ಹಾಗಾದ್ರೆ ಮಾನವ ಕುಲಕ್ಕೆ ಅರ್ಥ ಮಾಡ್ಕೊಳ್ರಿ, ಯೇಸು ಸ್ವಾಮಿ ಈ ಭೂಮಿಯ ಮೇಲೆ ಹುಟ್ಟಿದ್ದು ಕೇವಲ ಯಾವುದೋ ಒಂದು ಧರ್ಮಕ್ಕಾಗಿ ಅಲ್ಲ, ಯಾವುದೋ ಒಂದು ಜಾತಿಗಾಗಿ ಅಲ್ಲ, ಯಾವುದೋ ಒಂದು ಜನಾಂಗಕ್ಕಾಗಿ ಅಲ್ಲ, ಜಗತ್ತಲ್ಲಿ ಇರುವಂತ ಪ್ರತಿಯೊಬ್ಬ ಮನುಷ್ಯರಿಗಾಗಿ ಆತನು ಪ್ರಾಯಶ್ಚಿತ್ತ ಯಜ್ಞವಾಗಿ ಈ ಭೂಮಿಯಲ್ಲಿ ಆತನು ಜನಿಸಿದನು. ಪ್ರಿಯರೇ ದೇವರು ಮಾನವ ಅವತಾರವನ್ನ ತೆಗೆದ್ರಲ್ಲ, ಆತನೇ ಯೇಸು ಕ್ರಿಸ್ತನು. ದೇವರು ಮತ್ತೆ ಮನುಷ್ಯನನ್ನ ನಾಶ ಮಾಡಬಾರದು, ನಾನು ಸೃಷ್ಟಿ ಮಾಡಿದಂತ ನನ್ನ ಜನರು ನಾಶವಾಗಬಾರದಂತೇಳಿ ಆತನ ಶುಭ ಸಮಾಚಾರವನ್ನ ಉಂಟು ಮಾಡಿದನು. ಯೇಸು ಕ್ರಿಸ್ತನು ಯಾವಾಗ ಈ ಭೂಮಿಯಲ್ಲಿ ಜನಿಸಿದನು ಆವಾಗ ನಮ್ಮೆಲ್ಲರಿಗೂ ಕೂಡ ರಕ್ಷಣೆ ಉಂಟಾಯಿತು. ಎರಡನೇದಾಗಿ ನಾವು ನೋಡ್ತೀವಿ, ಸಮಾಧಾನವನ್ನು ಕೊಡಲು ಬಂದ. ಎಷ್ಟೋ ಜನ ಸಮಾಧಾನ ಇಲ್ಲದೆ ನೆಮ್ಮದಿ ಇಲ್ಲದೆ ಬದುಕ್ತಾ ಇದ್ದಾರೆ, ಅವರಿಗೆ ನೆಮ್ಮದಿಯನ್ನ ಕೊಡಲಿಕ್ಕೆ ಬಂದ. ಮಾತ್ರವಲ್ಲದೆ ಪ್ರೀತಿಯನ್ನ ಉಂಟು ಮಾಡಲಿಕ್ಕೆ ಯೇಸು ಸ್ವಾಮಿ ಬಂದ್ರು. ಅದು ಮಾತ್ರವಲ್ಲದೆ ನಾವು ನೋಡ್ತಾ ಇದೀವಿ, ಸಂತೈಸುವಿಕೆಯನ್ನ ಉಂಟು ಮಾಡಲಿಕ್ಕೆ ಬಂದ್ರು. ಎಷ್ಟೋ ಬಡವರು, ಎಷ್ಟೋ ವಯಸ್ಸಾದವರು, ಎಷ್ಟೋ ನಾವು ನೋಡ್ತಾ ಇದ್ದೀವಿ ತಂದೆ ತಾಯಿಯಂದ್ರು ಸಂತೈಸುವಿಕೆ ಇಲ್ಲದೆ ಯಾರು ಕೂಡ ಅವರನ್ನ ಆದರಣೆಯನ್ನ ಉಂಟು ಮಾಡದೆ ಅನೇಕ ಸಂದರ್ಭಗಳಲ್ಲಿ ವೇದನೆಯಲ್ಲಿ ನರಳುತ್ತಾ ಇದ್ದಾರೆ. ಅಂತ ಜನರಿಗಾಗಿ, ಬಡವರಿಗಾಗಿ, ದಿಕ್ಕಿಲ್ಲದವರಿಗಾಗಿ, ಅನಾಥರಿಗಾಗಿ, ಪಾಪದಲ್ಲಿ ಬದುಕುತ್ತಾ ಇರುವಂತಹ ಜನರಿಗಾಗಿ ಶುಭ ಸಮಾಚಾರವನ್ನ ಉಂಟು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಜನಿಸಿದ್ದಾನೆ. ಬೇರೆ ಆತನು ಜನಿಸಿದ್ದು ಬರೀ ಒಂದು ಜನಾಂಗಕ್ಕಲ್ಲ, ಜಗತ್ತಲ್ಲಿ ಇರುವಂತಹ ಪ್ರತಿಯೊಬ್ಬ ಜನಾಂಗಕ್ಕೂ ಕೂಡ ಆತನು ಹುಟ್ಟಿ ಪ್ರತಿಯೊಬ್ಬರು ಕೂಡ ಯೇಸುವೆ ನನ್ನ ಪಾಪಗಳನ್ನ ಕ್ಷಮಿಸ್ರಿ ಅಂದ್ರೆ ಆತನು ಕ್ಷಮಿಸಲು ಶಕ್ತನಾಗಿದ್ದಾನೆ. ಈ ಭೂಮಿಯಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರತಿಯೊಂದು ಕಾರ್ಯಗಳೇನಂದ್ರೆ ಎಲ್ಲ ಗ್ರಂಥಗಳು ನಮ್ಮ ಪ್ರಾಯಶ್ಚಿತ್ತ ಯಜ್ಞವಾಗಿ ಈ ಭೂಮಿ ಮೇಲೆ ಒಬ್ಬ ಪ್ರಜಾಪತಿ ಬರ್ತಾನೆ, ಆತನು ಮನುಷ್ಯರೆಲ್ಲರಿಗಾಗಿ ಆ ಶಿಲುಬೆಯಲ್ಲಿ ಮರಣವನ್ನ ಹೊಂದುತ್ತಾನೆ ಅಂತೇಳಿ ಜಗದ ಉತ್ಪತ್ತಿಗೆ ಮುಂಚಿತವಾಗಿಯೇ ದೇವರು ಬರೆಯಲ್ಪಟ್ಟಿದೆ. ಬೇರೆ ಅದಕ್ಕಾಗಿಯೇ ಇವತ್ತು ನಾವು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಹುಟ್ಟಿದ್ದಾರೆ 30 ವರ್ಷಗಳ ಹಿಂದೆ. ಯಾರ್ಯಾರಲ್ಲ ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸ್ರಿ ಅಂದ್ರೆ ಖಂಡಿತವಾಗಿ ಅವರಿಗೆ ಕ್ಷಮಿಸಲು ದೇವರು ಶಕ್ತನಾಗಿದ್ದಾನೆ. ದೇವರು ತಾನೇ ಈ ಅದ್ಭುತವಾಗಿರುವಂತ ಶುಭ ಸಮಾಚಾರವನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಸಹ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನ ಮುಚ್ಚಿ